ಅಂದರೆ ನಾವು ಸುಮ್ಮನೆ ಕೊಡ್ಲಿಕ್ಕೆ ಆಗೋದಿಲ್ಲ. ಎಲ್ಲ ಇದ್ದಾಗಲೂ ಕೂಡ ನಾವು ನಮ್ಮ ಸಂಕಲ್ಪವನ್ನು, ನಮ್ಮ ಪ್ರಯತ್ನವನ್ನು, ಇಚ್ಛೆಯನ್ನು ಅದಕ್ಕಾಗಿ ಸಮಯ ವಿನಿಯೋಗವನ್ನು ಮಾಡದೇ ಹೋದರೆ ನಾವು ಯಾವುದನ್ನು ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಅದು ಸಾಧನೆ ಅನಿಸೋದು ಬಿಟ್ಟದ್ದು, ಜಗತ್ತಿ ಬಿಟ್ಟಿದ್ದು. ನಾನು ಇವತ್ತು ಏನು ಮಾಡಿದ್ದೀನಿ ಅದು ನನ್ನ ಪ್ಯಾಷನಿಗೆ ಮಾಡಿದ್ದೇನೆ, ನನ್ನ ಇಷ್ಟಕ್ಕೆ ಮಾಡಿದ್ದೇನೆ, ನನ್ನ ಸಂತೋಷಕ್ಕೆ ಮಾಡಿದ್ದೇನೆ, ಒಳ್ಳೆಯದಾಗಲಿ ಅಂತ ಮಾಡಿದ್ದೇನೆ. ಅದು ಒಳ್ಳೆಯದಾಗೋದು ಬಿಟ್ಟದ್ದು ಭಗವಂತನಿಗೆ ಬಿಟ್ಟಿದ್ದು, ಅದಕ್ಕೆ ಸಮಾಜ ಸ್ವೀಕಾರ ಮಾಡೋದು ಸಮಾಜಕ್ಕೆ ಬಿಟ್ಟಿದ್ದು. ಆದರೆ ನಾವು ಅದನ್ನು ಯೋಚನೆ ಮಾಡದೆ ಹೋದರೆ, ನಾವು ಅದನ್ನು ಕ್ರಿಯಾರೂಪಕ್ಕೆ ತರದೇ ಹೋದರೆ, ನಾವು ಅದನ್ನು ದೃಢವಾಗಿ ಅದಕ್ಕೆ ನಿಂತುಕೊಂಡು ಪರಿಶ್ರಮ ಪಡದೇ ಹೋದರೆ ಅದು ಯಾವುದೂ ಆಗೋದಿಲ್ಲ. ಆದ್ದರಿಂದ ನಮ್ಮ ವಿದ್ಯಾರ್ಥಿಗಳಾಗಿದ್ದಾಗ ಅರುಳುಮಲ್ಲಿಗೆ ಪಾರ್ಥಸಾರಥಿಗಳಿದ್ದಾರೆ, ಅವ್ರ ಮಾತು ಅಂದರೆ ಅರಳು ಹೊರದ ಹಾಗೆ ಅಂತ ಅವರು ಮಾತು ನಮ್ಮ ಗುರುಗಳ ಎಲ್ಲ ಕಾರ್ಯಕ್ರಮಗಳಲ್ಲಿ ಬರ್ತಾ ಇದ್ದರು. ಆದರೆ ಒಂದು ಸ್ಫೂರ್ತಿ ಹೇಗೆ ಇರಬೇಕು, ನಮ್ಮ ಬನ್ನಂಜಿ ಗೋವಿಂದಾಚಾರ್ಯಂಥ ವಿದ್ವಾಂಸರು, ಹರದಾಸ ಭಟ್ರಂಥ ವಿದ್ವಾಂಸರು, ನಮ್ಮ ಗುರುಗಳು ಪ್ರಹ್ಲಾದಾಚಾರ್ಯರು ಇವತ್ತು ಸ್ವಾಮಿಗಳವರು, ಅವರನ್ನು ಮರೆಯೋ ಹಾಗಿಲ್ಲ. ಬೆಳಿಗ್ಗೆ 5 ಗಂಟೆಗಿದ್ದು ನಮ್ಮ ಪಾಠ ಮಾಡ್ತಾಯಿದ್ರು. ಅಂದರೆ ಇಲ್ಲಿ ಒಂದು ದೊಡ್ಡ ಪರಂಪರೆ, ಒಂದು ವ್ಯಕ್ತಿತ್ವ, ಅವರನ್ನು ನಾನು ಕುಲಪತಿಗಳಾಗಿ ನೋಡಿದ್ದೇನೆ. ಅಂಥ ಗುಣಗಳನ್ನು ನಾವು ಪಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಟ್ಟಾರೆ ಒಂದು ಒಳ್ಳೆಯ ವಾತಾವರಣ, ಇಂಥ ಸುಂದರವಾದ ವಾತಾವರಣವನ್ನು ನಿರ್ಮಿಸಲಿಕ್ಕೆ ಸಹಸ್ರಾರು ವರ್ಷಗಳು ಬೇಕು. ನಮ್ಮ ಗುರುಗಳ ಸಂಕಲ್ಪದಿಂದ ಅಂಥ ಒಂದು ಸುಂದರ ವಾತಾವರಣ ಪೂರ್ಣಪದ್ಮ ವಿದ್ಯಾಪೀಠದಲ್ಲಿ ನಮಗೆ ದೊರೆತಿದ್ದು ನಮ್ಮ ಭಾಗ್ಯ ಅಂತ ಹೇಳ್ತಾ, ಆ ಎಲ್ಲ ಶ್ರೇಯಸ್ಸು ಯಶಸ್ಸು ಗುರುಪಾದಗಳಲ್ಲಿ ಸೇರಬೇಕು ಅಂತ ಹೇಳ್ತಾ, ಅವರ ನಮ್ಮ ಗುರುಗಳ ಉತ್ತರಾಧಿಕಾರಿಗಳು, ನಮ್ಮ ಗುರುಗಳು ಆಗಿರ್ತಕ್ಕಂಥ ವಿಶ್ವಪ್ರಸನ್ನ ತೀರ್ಥರ ಅನುಗ್ರಹ ಇವತ್ತು ಪ್ರಾಪ್ತವಾಗಿದೆ. ಅವರಿಗೆ ಅವರ ಪಾದಾರಂಧಗಳಲ್ಲಿ ನಮಸ್ಕಾರ ಮಾಡ್ತಾ ನನ್ನ ಮಾತುಗಳು ಮುಗಿಸ್ತೇನೆ. ಸುಂದರವಾಗಿ ತಮ್ಮ ಭಾಷಣವನ್ನು ಮುಗಿಸಿದಂತಹ ಕುಲಪತಿಗಳಾದಂತಹ ಶ್ರೀನಿವಾಸ ವರ್ಕೇಡಿ ಆಚಾರ್ಯ, ಧನ್ಯವಾದಗಳು. ಮುಂದೆ ಗುರುಗಳಿಂದ ಅನುಗ್ರಹ ಸಂದೇಶ. ದಿವ್ಯಾರ್ಭಕಾಕೃತಿ ಶಿಖಾಬಂಧ ತ್ರಯೋಪೇತಂ ಭೈಷ್ಮೀ ಮತ್ವಕರಾತ್ರಂ. ಅದ್ಯ ಶೋಧ ಸಂಸ್ಥಾದ ಕಾರ್ಯಾಗಾರ ಪ್ರಾರಂಭ ಸಂಜಾತಃ ಶೋಧ ವಿದ್ಯಾರ್ಥಿನಾಂ ಕೃತೆ ಕಾರ್ಯಾಗಾರ ಅದ್ಯ ಬಹೂನಾಂ ಪುಸ್ತಕಾನಾಂ ಅತ್ರ ತೇ ಶೋಧ ಸಂಸ್ಥಾ ಪ್ರಕಟನದ್ವಾರ ಸಂಜಾತಃ ಇದೆ. ಮಹಾನ್ ಸಂತೋಷ. ನೈಕಾನಿ ಪುಸ್ತಕಾನಿ ಪ್ರಕಟಿತಾನಿ ಸಂತಿ, ಅದ್ಯ ಅಯೋಧ್ಯಾಯಾಂ ಶ್ರೀರಾಮಚಂದ್ರಸ್ಯ ಜನ್ಮಭೂಮೌ ಮಂದಿರ ನಿರ್ಮಾಣಂ ಪ್ರಚಲತಿ. ತದೈವ ಶ್ರೀರಾಮಸ್ಯ ಅಥವಾ ರಾಮಾಯಣ ವಿಷಯೆ ಪುಸ್ತಕಾನಾಂ ಪ್ರಕಟನಮಪಿ ಅತ್ಯಂತಂ ಸುಸಂಗತಂ ವರ್ತತೆ ಇತಿ ಇಮಂ ಕಾರ್ಯಂ ಅಭಿನಂದಾಮಿ. ಪುರುಷೋಕ್ತಾದಿ ಮಂತ್ರಾಣಾಂ ವ್ಯಾಖ್ಯಾನಂ ಆಂಗ್ಲಭಾಷಾಯಾಂ ಅಸ್ತಿ, ತತ್ಪುಸ್ತಕಮಪಿ ಪ್ರಕಟಿತಂ. ಮಂತ್ರಶಬ್ದಾರ್ಥಯೇ ಏವಂ ವರ್ತತೆ ಮನನಾತ್ರಾಯತೆ ಇತಿ. ಮನನಾತ್ ಪೂರ್ವಂ ಜ್ಞಾತವ್ಯಂ ಭವತಿ, ತದರ್ಥಂ ಇದಂ ವ್ಯಾಖ್ಯಾನಂ. ಯದೇವ ಶ್ರದ್ಧಯಾ ಕರೋತಿ ವಿದ್ಯಯಾ ಕರೋತಿ ತದೇವ ವೀರ್ಯೋತ್ತರಂ ಭವತಿ ಇತಿ ಉಪನಿಷದ್ವಾಕ್ಯಂ. ಅತಃ ಮಂತ್ರಾಣಾಂ ಅನುಷ್ಠಾನಂ ಸರ್ವೈರಪಿ ಕ್ರಿಯತೆ, ಪರಂತು ಅರ್ಥಜ್ಞಾನಂ ದುಷ್ಕರಂ ಭವತಿ. ತದರ್ಥಂ ಆಂಗ್ಲಭಾಷಾಯಾಪಿ ಪುಸ್ತಕ ಪ್ರಕಟನಂ ಅತ್ಯಂತಂ ಮಹತ್ವಪೂರ್ಣಂ ವರ್ತತೆ. ಅದ್ಯ ವರಖೇಡಿ ಮಹೋದಯಾನಾಂ ಅಭಿನಂದನ ಸಮಾರಂಭಃ. ಪೂರ್ವಂ ಇದಾನಿಮಪಿ ಅಸ್ಮಾಕಂ ಗುರವಃ ದಾಕ್ಷಿಣಾತ್ಯಃ, ಪರಂತು ಉತ್ತರ ಭಾರತೆ ಯತ್ರ ಕುತ್ರಾಪಿ ಗಚ್ಛಾಮಃ ಗುರುಣಾಂ ಮಹತ್ವಂ ಸರ್ವೇಷಾಂ ಮುಖದಪಿ ಶ್ರೀಯಮಾನಂ ವಿದ್ಯತೆ. ಏವಮೇವ ಇದಾನೀಂ ವಯಂ ಉತ್ತರ ಭಾರತೆ ಯತ್ರ ಕುತ್ರಾಪಿ ಗಚ್ಛಾಮಃ ವಿದುಷಾಂ ಮಂಡಲೆ ವಿದ್ವನ್ ಮಂಡಲೆ ವರಖೇಡಿ ಮಹೋದಯಾನಾಂ ನಾಮ ಬಹುಶಃ ಬಹುಶಃ ಶ್ರೂಯಮಾಣಂ ವರ್ತತೆ. ತಾದೃಶಂ ಸಾಧನಂ ತೇನ ಕೃತಂ ವರ್ತತೆ, ಗುರುಣಾಮಪಿ ಅನುಗ್ರಹ ತದುಪರಿ ವರ್ತತೆ.
tanapi aham visheshatah abhinandami punaha sarvapi samaptamiti manye atra samagata samagataha chhatraha etepi sarve mahodayaha sarvanapi abhinandami sarvesham upari shri krishnasya anugraha sadaiva bhuyat iti prarthayami visheshatah asmakam nagasampi mahodayaha so samarthena etavanti pustakani tesham prakatanam kritam vartate taihi tanapi visheshatah abhinandya vagvachanat virama krishna arpita tamma anugraha bhashanadinda nammannu punitagolisidantaha guruvariyara padacharanagalige ಸಾಷ್ಟಾಂಗ ಅಭಿನಂದನ ಪುರಸ್ಸರವಾಗಿ ಧನ್ಯವಾದ ಸಮರ್ಪಣೆ ಮಾಡುತ್ತಾ ಇದ್ದೇನೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೊಂದಿಗೆ ಇಷ್ಟು ಸಮಯ ಕಳೆದಂತಹ ಕುಲಪತಿಗಳಾದ ಶ್ರೀನಿವಾಸ ವರ್ಕೇಡಿ ಅವರಿಗೆ ಕೂಡ ಧನ್ಯವಾದವನ್ನು ಸಮರ್ಪಣೆ ಮಾಡುತ್ತಾ ಇದ್ದೇನೆ ಹಾಗೆ ಪುಸ್ತಕ ಸಂಪಾದನೆಯನ್ನು ಮಾಡಿದಂತಹ ಎಲ್ಲ ವಿದ್ವಾಂಸರು ಕೂಡ ಶ್ರೀಗಳರ ಹತ್ತಿರ ಫಲಮಂತ್ರಾಕ್ಷರ ಸ್ವೀಕಾರ ಮಾಡಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇನೆ ಇಷ್ಟು ಹೊತ್ತು ಸಹನೆಯಿಂದ ಕೂತು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆಲ್ಲರಿಗೂ ಕೂಡ ಸಾದರವಾಗಿಡತಕ್ಕಂತಹ ಧನ್ಯವಾದವನ್ನು ಅರ್ಪಣೆ ಮಾಡ್ತಾ ಇದ್ದೇನೆ ಸುಧೀಂದ್ರಾಚಾರ್ಯರು ಫಲಮಂತ್ರಾಕ್ಷ ಸ್ವೀಕಾರ ಮಾಡಬೇಕು ನಂಗನಾಥ ಕಟ್ಟಿಯಾಚಾರ್ಯರು ಫಲಮಂತ್ರ ಸ್ವೀಕಾರ ಮಾಡಬೇಕು ಭೀಮಸೇನ ಗುತ್ತಲವರು ಫಲಮಂತ್ರಾಕ್ಷ ಸ್ವೀಕಾರ ಮಾಡಬೇಕು ಆಯ್ತಾ ಆಯ್ತು ಮಾಧವಾಚಾರ್ಯ ಕುಲಪತಿವರ್ಯಾನ್ ಪ್ರಾರ್ಥಯೇ ಶೋಧಛಾತ್ರಾಃ ಕಂಚಿತ್ ಕಾಲಂ ಕುಲಪತಿ ವರ್ಯೈಃ ಸಾಕಂ ಸಂಭಾಷಣಂ ಕರ್ತುಂ ಉತ್ಸಹಂತಿ ಅತಃ ತಾನ್ ಪ್ರಾರ್ಥಯೇ ವಿದ್ಯಾರ್ಥಿಭಿಃ ಛಾತ್ರೈಃ ಸಾಕಂ ಕಂಚಿತ್ ಕಾಲಂ ನಯಂತು ಇತಿ